ರಾಜ್ಯದ ಹಲವೆಡೆ ವರುಣನ ಆರ್ಭಟ, ಭೋಗೆರಿತಾ ಇದೆ ಜಲಧಾರೆ, ಧುಮ್ಮಿಕ್ಕೋ ಜಲಪಾತ ನೋಡೋಕೆ ಚಂದ. ಇದೇ ಹೊತ್ತಿನ ವಿಶೇಷ ಜಲವೈಭವ. ನಾನು ರಾಘವೇಂದ್ರ ಕಾಂಚನ್. ರಾಜ್ಯದ ಹಲವೆಡೆ ವರುಣನ ಆರ್ಭಟ ಶುರುವಾಗಿದೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಗೆ ಜನಜೀವನವೇ ಒದ್ದೆಯಾಗಿದೆ. ಅದರಲ್ಲೂ ಬೆಳಗಾವಿ ಚಿಕ್ಕೋಡಿಯಲ್ಲಂತೂ ನೆರೆಯೂ ಸೃಷ್ಟಿಯಾಗಿದೆ. ಆದರೆ ಈ ಮಳೆಯ ಮಧ್ಯೆಯೇ ಮನಸ್ಸಿಗೆ ಆಹ್ಲಾದಕರ ನೀಡುವಂಥ ಸೌಂದರ್ಯವು ಬೆಳಗಾವಿಯಲ್ಲಿದೆ. ಗೋಕಾಕ್ನ ಗಲ್ಲಿ ಗಲ್ಲಿಯಲ್ಲಿಯೂ ಸಿಗುವಂಥ ಕರದಡ್ಡಂಥ ಮೆಲ್ಲುತ್ತಾ ಭೋರ್ಗೆರೆಯುವ ಜಲಪಾತವನ್ನು ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬವೂ ಹಬ್ಬ. ಬನ್ನಿ ಆ ಸೌಂದರ್ಯವನ್ನು ಸವಿಯೋಣ. ಜೋಗದಷ್ಟು ಜಗತ್ಪ್ರಸಿದ್ಧವಲ್ಲದಿದ್ರೂ ಜೋಗಕ್ಕಿಂತಲೂ ರುದ್ರ ರಮಣೀಯವಾದ ಜಲಪಾತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್. ಕರ್ನಾಟಕದ ನಯಾಗರ ಎಂದೇ ಪ್ರಸಿದ್ಧವಾಗಿರುವ ಈ ಜಲಪಾತ ನೋಡಲಿಕ್ಕೆ ಎರಡು ಕಣ್ಣು ಸಾಲುವುದಿಲ್ಲ. ಗಿರ್ಮಿಟ್ ಜೊತೆ ಗೋಕಾಕ್ದಲ್ಲಿ ಸಿಗೋ ಕರದಂಟು ತಿಂತ ಭೋರ್ಗರೆಯುವ ಜಲಪಾತ ನೋಡ್ತಾ ಇದ್ರೆ ಆಹಾ. ಪಾಯಿಂಟ್ನಿಂದ ಧುಮ್ಮಿಕ್ಕೋ ಜಲಧಾರೆ ನೋಡಿದ್ರೆ ಮೈ ಜುಮ್ ಅನ್ನತ್ತೆ. ಈ ಜಲಪಾತ ನಮ್ಮ ರಾಜ್ಯದವರಷ್ಟೇ ಅಲ್ಲ, ವಿದೇಶಗಳಿಂದಲೂ ಬಂದವರನ್ನ ಸೆಳೆಯುತ್ತೆ. ಈ ಒಂದು ಬೆಳಗಾವಿಯ ರೈಲ್ವೆ ಸ್ಟೇಷನ್ ಇಂದ ಸುಮಾರು 70 ಕಿಲೋಮೀಟರ್ ಅಂತರದಲ್ಲಿರುವಂತಹ ಗೋಕಾಕ್ಗೆ ಸುಮಾರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ 6 ಟ್ರೈನುಗಳಿವೆ. ಆ 6 ಟ್ರೈನುಗಳಿಗೂ ಇವತ್ತು ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 1000 ಸಂಖ್ಯೆ ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸರು ಇದೇ ಒಂದು ಏನು ಬೆಳಗಾವಿಯ ಕೇಂದ್ರ ರೈಲ್ವೆ ನಿಲ್ದಾಣ ಇದೆ, ಈ ನಿಲ್ದಾಣದ ಮುಖಾಂತರ ಒಂದು ರೈಲ್ವೆಗೆ ಹೋಗ್ತಾರೆ. ನೈಸರ್ಗಿಕವಾಗಿ ಕೊರೆದಿರುವ ಬಂಡೆಗಳ ಮೇಲಿಂದ 52 ಮೀಟರ್ ಕೆಳಗೆ ಧುಮ್ಮಿಕ್ಕುವ ಘಟಪ್ರಭಾ ನದಿಯ ರಭಸವನ್ನ ಸವಿಯಲು ಬೆಟ್ಟದ ಇಕ್ಕೆಲೆಗಳನ್ನ ಜೋಡಿಸುವ ತೂಗು ಸೇತುವೆಯನ್ನ ಕಟ್ಟಲಾಗಿದೆ. ಜುಲೈನಿಂದ ಸೆಪ್ಟೆಂಬರ್ ವರೆಗೆ ದಬದಬಿಸುವ ಈ ಸೊಬಗನ್ನ ನೋಡ್ಲಿಕ್ಕೆ ಎಂಟೆದೆ ಬೇಕು. ಜೋರಾಗಿ ಬೀಸೋ ಗಾಳಿಗೆ 177 ಮೀಟರ್ ಉದ್ದದ ಸೇತುವೆ ಅಕ್ಷರಶಃ ತೂಗುಯ್ಯಾಲೆಯಂತಾಗುತ್ತೆ. ತೂಗುಯ್ಯಾಲೆಯನ್ನ 1887ರಲ್ಲೇ ಕಟ್ಟಿದ್ರಿಂದ ಅದರ ಆಯಸ್ಸು ಮುಗಿದಿದೆ. ಇದರ ಮೇಲೆ ಪ್ರವಾಸಿಗರನ್ನ ಬಿಡೋದಿಲ್ಲ. ಮಳೆ ಚೆನ್ನಾಗಿ ಬಂದಿದೆ, ನೀರೆಲ್ಲ ತುಂಬಿಕೊಂಡಿದೆ, ನೋಡ್ಲಿಕ್ಕೆ ಬಹಳ ರಮಣೀಯ ಆಗಿದೆ. ಲಾಸ್ಟ್ ಟೈಮ್ ಬಂದಿದ್ವಿ, ನೀರು ಸಿಕ್ಕಿರ್ಲಿಲ್ಲ ನಮಗೆ ನೋಡ್ಲಿಕ್ಕೆ, ಎಲ್ಲ ಒಣ ಒಣ ಇತ್ತು. ಈಗ ನೋಡಿ ತುಂಬಾ ಸಂತೋಷ ಆಗ್ತಿದೆ, ಎಲ್ಲ ಕಡೆ ನೀರು. ಇಷ್ಟೆಲ್ಲ ಹೇಳ್ತಿದ್ದೀವಿ, ಆದ್ರೆ ಗೋಕಾಕ್ಗೆ ಹೇಗೆ ಹೋಗೋದು ಅಂತ ಅನ್ಕೊಳ್ತಿದ್ದೀರಾ? ಅದನ್ನು ಹೇಳ್ತೀವಿ ಕೇಳಿ. ನೀವು ಬಸ್ನಿಂದ ಪ್ರಯಾಣಿಸಿದ್ರೆ ಬೆಳಗಾವಿಯಿಂದ 60 ಕಿಲೋಮೀಟರ್ ಆಗುತ್ತೆ. ಇನ್ನು ರೈಲಿನಲ್ಲಿ ಪ್ರಯಾಣಿಸೋ ಅನುಕೂಲವೂ ಇದೆ. ರೈಲಿನಲ್ಲಿ ಹೋಗ್ತಾ ಇದ್ರೆ ಸುತ್ತಲಿನ ಪರಿಸರ ಕಣ್ಣಿಗೆ ಕುಕ್ಕುತ್ತೆ.
ಬೆಳಗಾವಿ ರೈಲ್ವೆ ಸ್ಟೇಷನ್ನಿಂದ ಘಟಪ್ರಭಾ ರೈಲ್ವೆ ನಿಲ್ದಾಣಕ್ಕೆ ಹೋಗಬೇಕು. ಅಲ್ಲಿಂದ ಬಸ್ಗಳ ವ್ಯವಸ್ಥೆ ಸಾಕಷ್ಟಿದೆ. ಅಲ್ಲದೆ ಟ್ರೆಕ್ಕಿಂಗ್ ಮೂಲಕ ಹೋಗಬೇಕಾದ್ರೆ ಜಲಪಾತಕ್ಕೆ ಸಾಗಲು ಮತ್ತೆ 7-8 ಕಿಲೋಮೀಟರ್ ಕ್ರಮಿಸಬೇಕು. ಅಮೆರಿಕದ ನಯಾಗಾರ ಪಾಲ್ಸ್ ಅಂತೆ ಭಾರತದ ನಯಾಗಾರ ಪಾಲ್ಸ್ ಯಾವುದು ಎಂದರೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಾಲ್ಸ್ ತಟ್ಟನೆ ನೆನಪಿಗೆ ಬರುತ್ತೆ. 52 ಮೀಟರ್ ಅಂತರದಿಂದ ಧುಮುಕುವ ಈ ಗೋಕಾಕ್ ಪಾಲ್ಸ್ ನೋಡಲು 2 ಕಣ್ಣುಗಳು ಸಾಲಲ್ಲ. ಈ ಗೋಕಾಕ್ ಪಾಲ್ಸ್ ನೋಡಲು 2 ಕಣ್ಣಿಗೆ ಹಬ್ಬದಂಥ ವಾತಾವರಣ ಸೃಷ್ಟಿಯಾಗತ್ತೆ. ಗೋಕಾಕ್ ನಗರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ ಈ ಜಲಪಾತ. ಇಲ್ಲಿ ತಂಗೋದಿಕ್ಕೆ ಹೋಟೆಲ್ ವ್ಯವಸ್ಥೆಯೂ ಇದೆ. ಆದರೆ ಒನ್ ಡೇ ಪಿಕ್ನಿಕ್ಗೆ ಬರಬೇಕು ಅನ್ನೋರು ಮನೆಯಿಂದಲೇ ರುಚಿ ರುಚಿಯಾಗಿ ಬುತ್ತಿ ಕಟ್ಟಿಕೊಂಡು ಬಂದರೆ ಉತ್ತಮ ಅನಿಸುತ್ತೆ. ಯಾಕಂದರೆ ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ಭೋರ್ ಕರೆಯುವ ನದಿಯ ಸದ್ದನ್ನು ಕಿವಿಗೆ ತುಂಬಿಕೊಳ್ತಾ ಊಟ ಮಾಡ್ತಿದ್ರೆ 2 ತುತ್ತು ಜಾಸ್ತಿನೇ ಇಳಿಯುತ್ತೆ. ಕರ್ನಾಟಕದ ನಯಾಗಾರ ಅಂತಲೇ ಪ್ರಸಿದ್ಧವಾಗಿರೋ ಈ ಗೋಡ್ಚಿನ ಮಲ್ಕಿ ಫಾಲ್ಸ್ ಅನ್ನೋ ಗೋಕಾಕ್ ಫಾಲ್ಸ್ ಪ್ರಕೃತಿಗೆ ತುಂಬ ಹತ್ತಿರವಾಗಿದೆ. ಯಾವ ಕವಿನೂ ನೋಡಿದ್ರೂ ಮೈಮರೆಯೋ ಅಂಥ ಪ್ರಕೃತಿಯ ಸೌಂದರ್ಯ. ಸೊ ನಾನು ಒಬ್ಬಳು ಕವಿಯತ್ರಿ ಆಗಿದ್ದರಿಂದ ಇಲ್ಲಿ ತುಂಬ ಪ್ರಕೃತಿಯ ಸೌಂದರ್ಯನ ಅನುಭವಿಸಿ ಒಂದೆರಡು ಕವನಗಳನ್ನ ಬರೆದು ಪ್ರಕಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಳೆಗಾಲದಲ್ಲಿ ಈ ನದಿಯ ರಭಸ ಭಾರಿ ಜೋರು. ಹೀಗಾಗಿನೇ ಇಲ್ಲೇ ಸ್ನಾನಕ್ಕಿಳಿಯುವ ಹುಂಬತನ ತೋರೋದು ಬೇಡ. ಸ್ನಾನ ಮಾಡಲೇಬೇಕೆನ್ನುವ ಹಪಹಪಿ ಇದ್ರೆ ನದಿಯ ಎಡಬದಿಯಲ್ಲಿ ಸುರಕ್ಷಿತ ಸ್ಥಳವಿದೆ. ಆ ನೀರು ಬಿಡೋ ರಭಸ ತುಂಬ ಮನಸ್ಸಿಗೆ ಆನಂದ ಕೊಡುತ್ತೆ. ತುಂಬ ದೂರ ದೂರದಿಂದ ಬರ್ತೀವಿ, ಜೋಗ ಫಾಲ್ಸ್ ನೋಡ್ತೀವಿ, ತುಂಬ ದೂರದಿಂದ ನೋಡ್ತೀವಿ, ಅದೊಂಥರ ರಮಣೀಯ ಸುಂದರ. ಇದು ಇಷ್ಟತ್ರದಿಂದ ಈ ಬೋರ್ಗರೆತ ನೋಡೋದು ತುಂಬ ಆಶ್ಚರ್ಯ ಆಗುತ್ತೆ. ಸಿಕ್ಕಾಪಡೆ ಮನಸ್ಸಿಗೆ ಖುಷಿ ಕೊಡುತ್ತೆ. ಇರೋ ಕಷ್ಟನೆಲ್ಲ ಮರೆತು ನಿಮಿಷ ಪ್ರಕೃತಿನ ನೋಡೋ ಸೌಭಾಗ್ಯ ಯಾರಿಗೂ ಸಿಗಲ್ಲ. ಸಿಕ್ಕಿದಾಗ ಅನುಭವಿಸ್ಬೇಕಷ್ಟೇ. ತುಂಬ ಚೆನ್ನಾಗಿದೆ. ಇನ್ನು ತೂಗು ಸೇತುವೆ ಮೇಲೆ ಹೋಗಲು ಸಮಯ ನಿಗದಿ ಮಾಡಿದ್ದಾರೆ. ಹೀಗಾಗಿ ಜನ ಸೇತುವೆಗೆ ನದಿಯ ರಭಸದಂತೆ ನುಗ್ತಾರೆ. ಹೀಗಾಗಿನೇ ಪ್ರವಾಸದ ವೇಳೆ ಮಕ್ಕಳ ಬಗ್ಗೆ ಕೊಂಚ ಕಾಳಜಿ ಇರಲಿ. ಅದೇನೇ ಇರಲಿ, ಗೋಕಾಕ್ ಫಾಲ್ಸ್ ನೋಡಿದ್ರೆ ಅಮೆರಿಕಾದ ನಯಾಗರ ನೋಡಿದ ಅನುಭವ ನಮ್ಮ ಕರುನಾಡಲ್ಲೇ ಸಿಗುತ್ತೆ. ರುದ್ರರಮಣೀಯ ಗೋಕಾಕ್ ಪಾಲ್ಸ್ ನೀವು ಈಗ ನೋಡಿದಿರಲ್ಲ, ಅದೇ ತರನಾಗಿ ರುದ್ರರಮಣೀಯ ಗೋಕಾಕ್ ಪಾಲ್ಸ್ ನೀವು ನೋಡಬೇಕಾದ್ರೆ ನೇರವಾಗಿ ಬೆಳಗಾವಿಯಿಂದ 60 ಕಿಲೋಮೀಟರ್ ಅಂತರದಿರುವ ಗೋಕಾಕ್ ಪಾಲ್ಸ್ ನೀವು ಒಮ್ಮೆ ಭೇಟಿ ನೀಡಿ ಈ ಪ್ರಕೃತಿ ಸೌಂದರ್ಯವನ್ನು ನೀವು ಒಮ್ಮೆ ಸವಿರಿ. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ರವಿರಾಜ್ ಜೊತೆ ಮಂಜುನಾಥ್ ಎಚ್ ಪಾಟೀಲ್ ಸುವರ್ಣ ನ್ಯೂಸ್. ಎಸ್, ಗೋಕಾಕ್ ಫಾಲ್ಸ್ ಸಹಜವಾಗಿ ವರ್ಷಕ್ಕೆ ಕೆಲವೇ ಕೆಲವು ದಿವಸಗಳಷ್ಟೇ ಅಲ್ಲಿನ ಜನಕ್ಕೆ ಮತ್ತು ಈ ನಾಡಿನ ಜನಕ್ಕೆ ಈ ಭಾಗ್ಯ ದಕ್ಕತ್ತೆ, ಆ ಜಲಧಾರೆಯನ್ನು ಕಣ್ ತುಂಬಿಕೊಳ್ಳುವಂತಹ ಭಾಗ್ಯ. ಹಾಗಾಗಿ ಇನ್ನೂ ಕೆಲವೇ ದಿವಸಗಳ ಕಾಲ ಈ ಜಲಪಾತ ಧುಮ್ಮುಕ್ಕತ್ತೆ. ಹಾಗಾಗಿ ಅದನ್ನು ಕಣ್ತುಂಬಿಸಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನೀವು ಮಾಡಿ ಮನಸ್ಸಿಗೆ ಒಂದು ವಿಶೇಷ ಆಹ್ಲಾದಕರವಾದಂಥ ಸಮಯ ನಿಮ್ಮದಾಗತ್ತೆ ಅನ್ನುವಂಥದ್ದು. ಇದೇ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. We'll be right back.